ತೋರಿಸ್ಕೊಡ್ತಾ ಇದ್ದೀನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಯಾವಾಗಲೂ ಮಾಡ್ಕೊಳ್ತೀರಾ. ಅದರಲ್ಲೂ ನೀವು ಒಂದ್ಸಲ ಮಾಡಿಕೊಂಡ್ರೆ ರೆಸ್ಟೋರೆಂಟ್ಗೆ ಹೋಗಬೇಕು ಅನ್ಸೋದೇ ಇಲ್ಲ, ಮನೇಲೇ ಮಾಡ್ಕೊಳ್ಳೋಣ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ, ಅದರಲ್ಲಿ 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ತಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಒಂದು 3 ಇಂಚಷ್ಟು ಶುಂಠಿನ ಹಾಕ್ಕೊಳ್ತಿದ್ದೀನಿ ನೋಡಿ. ಹಸಿಮೆಣಸಿನ್ಕಾಯಿ 1-6 ಅಥವಾ 7 ಹಾಕ್ತಿದ್ದೀನಿ. ಹಾಗೆಯೇ 1 ಇಂಚಷ್ಟು ಚಕ್ಕೆನ ಹಾಕ್ಕೊಳ್ತಿದ್ದೀನಿ. ನಂತರ 1-8 ಲವಂಗನ ಸೇರಿಸ್ಕೊಳ್ಳೋಣ. ಅದಾದ ನಂತರ 1 ಟೇಬಲ್ಸ್ಪೂನಷ್ಟು ಮೆಣಸು. ಮೆಣಸು ಹಾಕೋದ್ರಿಂದನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ. ಈ ರೀತಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಏಕೆಂದರೆ ನಮಗೆ ಚಿಕನ್ ವಾಶ್ ಮಾಡಿರ್ತೀವಲ್ವ, ಅದರಲ್ಲೇ ನೀರಿರುತ್ತೆ. ಅದಾದ ನಂತರ 1 ಬೌಲ್ ತೊಗೊಂಡಿದ್ದೀನಿ. ಈ ಬೌಲಲ್ಲಿ 1 ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ಹಾಕೋದ್ರಿಂದ ಚಿಕನ್ ಪೀಸಸ್ಸು ನಮಗೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೇ 1 ಟೇಬಲ್ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ತಿದ್ದೀನಿ. ಹಾಗೆ 1/2 ಟೇಬಲ್ಸ್ಪೂನಷ್ಟು ಗರಂ ಮಸಾಲನೂ ಸೇರಿಸ್ಕೊಳ್ತಿದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನೋಡಿ. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಸಾಲೆನ ಸೇರಿಸ್ಕೊಳ್ತಿದ್ದೀನಿ. ನೆಕ್ಸ್ಟ್ ನಾನು ಫುಡ್ ಕಲರ್ನ ಹಾಕ್ತಿದ್ದೀನಿ. ಫುಡ್ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಹಾಕಲೇಬೇಕು ಅಂತ ಏನೂ ಇಲ್ಲ. ಅದರಲ್ಲೇ 1 ನಿಂಬೆಹಣ್ಣು ರಸನ ಹಾಕ್ಕೊಳ್ತಿದ್ದೀನಿ. ನಿಂಬೆಹಣ್ಣು ಇಲ್ಲ ಅಂದರೆ ನೀವು ವಿನಿಗರ್ 1 ಟೇಬಲ್ಸ್ಪೂನಷ್ಟು ಹಾಕ್ಕೊಳ್ಬೋದು. ಈ ನಿಂಬೆಹಣ್ಣು ರಸ ಹಾಕೋದ್ರಿಂದ ನಮಗೆ ಚಿಕನ್ ಪೀಸಸ್ಸು ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿರುತ್ತೆ ನೋಡಿ. ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ. ನೀವು ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸಬಾರ್ದು, ಆ ಮೊಟ್ಟೆನಲ್ಲೇ ಚೆನ್ನಾಗಿ ಮಿಕ್ಸ್ ಆಗೋಗುತ್ತೆ. ನಂತರ ಈಗ 1 ಟೇಬಲ್ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ತಿದ್ದೀನಿ. ನಿಮಗೆ ಕಾರ್ನ್ಫ್ಲೋರು ಎಲ್ಲ ಶಾಪ್ಸಲ್ಲೂ ಸಿಗುತ್ತೆ, ಈಸಿಯಾಗಿ ತೊಗೊಂಬಂದು ಇದೇ ರೀತಿ ನೀವು ಟ್ರೈ ಮಾಡಿ. ಓಕೆ ನೋಡಿ, ಇದು ಎಲ್ಲೂ ಲಂಬ್ಸ್ ಇಲ್ದಿರಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ, ಸ್ವಲ್ಪನೂ ನೀರನ್ನು ಹಾಕೋಕ್ಕೆ ಹೋಗಬೇಡಿ. ಇಷ್ಟೇ ನಮಗೆ ಕಬಾಬ್ ಪೇಸ್ಟು. ತುಂಬ ಸಿಂಪಲಾಗಿ ಮನೇಲೇ ಟ್ರೈ ಮಾಡ್ಬೋದು. ಆಚೆ ಪ್ಯಾಕೆಟ್ಸ್ ತೊಗೊಂಬಂದು ಮಾಡೋದಕ್ಕಿಂತ ಮನೇಲಿ ಮಾಡೋದು ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ. ಇದು ರೆಡಿ ಆಯಿತು. ಈಗ ನಾನು ಚಿಕನನ್ನು ತೊಗೊಳ್ತೀನಿ ನೋಡಿ. 3/4 ಕೆಜಿಯಷ್ಟು ಚಿಕನ್ನು ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ. ಅದರಲ್ಲಿ ಈ ಪೇಸ್ಟನ್ನು ಹಾಕ್ಕೊಳ್ಳೋಣ. ಈ ಪೇಸ್ಟಲ್ಲಿ ನೀವು 3/4 ಕೆಜಿ ಚಿಕನಲ್ಲ, 1 ಕೆಜಿ ಚಿಕನ್ಗೂ ನೀವು ಮಾಡ್ಕೊಳ್ಬೋದು. ಅದರಲ್ಲೇ ನಾನು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಕೈಯಲ್ಲಿ 1 ಪೀಸ್ಗೂ ಚೆನ್ನಾಗಿ ಕೋಟ್ ಆಗಬೇಕು. ಆ ರೀತಿ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ನೀವು ಈ ರೀತಿ ಒಂದ್ಸಲ ಕಬಾಬ್ ಮಾಡಿಕೊಂಡ್ರೆ ಯಾವ ರೆಸ್ಟೋರೆಂಟ್ಗೂ ಹೋಗಬೇಕು ಅನ್ಸೋದೇ ಇಲ್ಲ. ಯಾವಾಗಲೂ ನಾವೇ ಮನೇಲಿ ಮಾಡ್ಕೊಳ್ಬೋದಲ್ವಾ ಅಂತ ವಾರಕ್ಕೊಂದ್ಸಲನಾದರೂ ಟ್ರೈ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ ನೋಡಿ. ಈಗ ನಾನು ಪ್ಲೇಟನ್ನು ಮುಚ್ಚಿಟ್ಟು 1 ಅವರು ಅಥವಾ 2 ಅವರ್ವರೆಗೂ ನಾವು ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಸ್ಮೂತಾಗಿ ಜ್ಯೂಸಿಯಾಗಿ ಕಬಾಬ್ ಚೆನ್ನಾಗಿ ಬರುತ್ತೆ. 1 ಅವರ್ ನಂತರ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ 1 ಅವರ್ ಆಗಿದೆ, ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ. ಚಿಕನ್ ಪೀಸಸ್ ಎಲ್ಲ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈಗ ನಾನು ಇದನ್ನು ಸೈಡಲ್ಲಿ ಇಟ್ಕೊಂಡು ಸ್ಟೌವ್ ಮೇಲೆ ಆಯಿಲನ್ನು ಬಿಸಿ ಮಾಡ್ಕೊಳ್ತೀನಿ ನೋಡಿ. 1 ಪ್ಯಾನ್ ಇಟ್ಟು ಅದರಲ್ಲಿ ಆಯಿಲ್ ಬಿಸಿ ಮಾಡ್ಕೊಂಡಿದ್ದೀನಿ. 1 ಪೀಸಸ್ನ ಸಪ್ರೇಟಾಗಿ ಹಾಕ್ಕೊಳ್ಳೋಣ. ನಮಗೆ 1 ಅಂಟ್ಕೊಳ್ಬಾರ್ದು, ಸ್ವಲ್ಪ ಸ್ವಲ್ಪ ದೂರ ಹಾಕ್ಕೊಳ್ಳಿ. ಇದನ್ನು ಹಾಕಿದ ತಕ್ಷಣ ತಿರುಗಿಸ್ತೀರಾ, 1-2 ನಿಮಿಷ ಬಿಟ್ಟ ನಂತರ ನಾವು ಟರ್ನ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಅದು ಕಡಾಯಿಗೆ ಕಚ್ಕೊಂಡಿರುತ್ತೆ, ಸರಿಯಾಗಿ ಬಿಟ್ಕೊಂಡು ಬರೋದಿಲ್ಲ ನೋಡಿ. ಇದೇ ರೀತಿ 1-2 ನಿಮಿಷ ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಳ್ತೀನಿ ನೋಡಿ. ಈಗ ನಿಧಾನಕ್ಕೆ 1 ಸೈಡಿಂದ ಟರ್ನ್ ಮಾಡ್ಕೊಳ್ತಿದ್ದೀನಿ ನೋಡಿ. ಈ ರೀತಿ ನೀಟಾಗಿ ಬಿಟ್ಕೊಂಬರುತ್ತೆ, ಆದರೆ 1 ಸ್ವಲ್ಪ ಲೇಟ್ ಆಗುತ್ತೆ ಫ್ರೈ ಮಾಡೋದಕ್ಕೆ. 1-5-6 ನಿಮಿಷನಾದರೂ ಹಿಡಿಯುತ್ತೆ. ಅಂದರೆ ನೀವು ಮೀಡಿಯಮ್ಮು ಮತ್ತು ಹೈ ಫ್ಲೇಮ್ ಸೆಂಟ್ರಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಒಂದೇ ಸಲ ಹೈ ಫ್ಲೇಮ್ ಇಟ್ಬಿಟ್ರೆ ನಮಗೆ ಕಬಾಬ್ ಸೀದೋಗುತ್ತೆ, ಚಿಕನ್ ಬೇಯೋದಿಲ್ಲ ನೋಡಿ. ಇದು ರೆಡಿ ಆಯಿತು. ಇದನ್ನು ನಾನು ತೆಗೆದು 1 ಪ್ಲೇಟಲ್ಲಿ ಇಟ್ಕೊಳ್ತೀನಿ. ಈ ಕಲರ್ ಬಂದರೆ ನಮಗೆ ಕರೆಕ್ಟಾಗಿರುತ್ತೆ. ಈ ಕಬಾಬ್ನ ನಮಗೆ ಅಡುಗೆ ಮಾಡೋರು ಇದೇ ರೀತಿ ಮಾಡ್ತಾರೆ, ಅಂದರೆ ಪಾರ್ಟೀಸು
ಫಂಕ್ಷನ್ಸ್ ಆದಾಗ ಇದೇ ರೀತಿ ಮಾಡ್ತಾರೆ. ಅದೇ ರೀತಿ ನಾನು ಮನೇಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಸಿಂಪಲಾಗಿ ಮಾಡ್ಬೋದು ನೋಡಿ. ಇದೆಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಮತ್ತೆ ಇನ್ನೊಂದು ಟ್ರಿಪ್ ಹಾಕ್ಕೊಳ್ತಿದ್ದೀನಿ ನೋಡಿ. ಅದೇ ರೀತಿ ನಾನು ಆಗಲೇ ತೋರಿಸಿದ್ದರೇ ಎರಡೆರಡು ನಿಮಿಷ ಬಿಟ್ಟ ನಂತರ ನೀವು ಟರ್ನ್ ಮಾಡಿಕೊಂಡ್ರೆ ನಮಗೆ ಕಬಾಬ್ ರೆಡಿ ಆಗುತ್ತೆ ನೋಡಿ. ಇದು ಸಹ ರೆಡಿ ಆಯಿತು. ನಾನು ಅದೇ ಪ್ಲೇಟಲ್ಲೇ ತೆಗೆದಿಟ್ಕೊಳ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡು ತಿಂತಿದ್ರೆ ಹೇಗಿರುತ್ತೆ ಅಂತೀರಾ? ಹೇಳ್ತಿದ್ರೇ ನಿಮಗೂ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ? ಜೊತೇಲಿ ಸ್ವಲ್ಪ ಈರುಳ್ಳಿ ಮತ್ತು ಸೌತೆಕಾಯಿ ಇಟ್ಕೊಂಡು ಮನೇಲಿ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.